ಅಮ್ಮ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ದೇವಕಿ ಹೆದರ್ಕೋಬೇಡ, ಧೈರ್ಯವಾಗಿರು, ದೇವ್ರಿದ್ದಾನೆ. ಹಾಗಲ್ಲಮ್ಮ, ಇವ್ರು ಹೊರಡೋಕ್ ಮುಂಚೆ ಅವ್ರೇನಾದ್ರೂ ಬಂದ್ಬಿಟ್ರೆ ಯಾವ ದೇವ್ರ ತಾನೆ ಏನ್ ಮಾಡ್ತಾನೆ? ಹಾಗಾದ್ರೆ ಇದಕ್ಕಿರೋದು ಒಂದೇ ದಾರಿ, ಅವ್ರು ಬಂದು ವಿಷಯನೆಲ್ಲ ನಿನ್ನ ಗಂಡನಿಗೆ ಹೇಳೋದಕ್ಕಿಂತ ಮುಂಚೆ ನೀನೇ ಆನಂದನಿಗೆ ಹೀಗಿದೆ ಅಂತ ಹೇಳ್ಬೋದಲ್ಲ. ಅಮ್ಮ ಬೇಡಮ್ಮ, ಮೊದಲೇ ಇವ್ರ ಕೋಪ ನಿಮಗ್ ಗೊತ್ತು. ನಮ್ ಮದ್ವೆ ಆಗಿದ್ದು ಹೊಸದ್ರಲ್ಲಿ ಭೂಪತಿ ನನ್ನನ್ನು ಹುಡ್ಕೊಂಡು ಮನೆಗೆ ಬಂದು ಹಿಂಸೆ ಕೊಟ್ಟಿರೋ ವಿಷಯನ ಇವ್ರಿಗೆ ನಾನು ಹೇಳಿದಾಗ ಇವ್ರು ಏನ್ ಮಾಡಿದ್ರು ಅಂತ ನಿಮಗ್ ಗೊತ್ತು ತಾನೆ? ಅಯ್ಯೋ, ಆದ್ರಾಯ್ತು ಬಿಡಮ್ಮ. ಇನ್ನೊಂದಷ್ಟು ವರ್ಷ ಆ ಭೂಪತಿ ಕೋಮಾದಲ್ಲಿ ಬಿದ್ದಿರ್ತಾನೆ, ಅವನು ಕೋಮಾದಿಂದ ಏಳೋವರೆಗೂ ನಾವು ನೆಮ್ಮದಿಯಿಂದ ಇರ್ತೀವಿ. ಅಮ್ಮ, ಎಲ್ಲ ವಾರನೂ ಸೋಮವಾರ ಆಗಿರಲ್ಲ, ಇವ್ರು ಹೊರಡಕ್ ಮುಂಚೆ ಅವ್ರು ಬರೆದಿರೋ ಹಾಗೆ ಮಾಡಬೇಕು. ಅದಕ್ಕೆ ಇವ್ರನ್ನ ಆದಷ್ಟು ಬೇಗ ಆಫೀಸ್ಗೆ ಕಳಿಸೋ ಹಾಗೆ ಮಾಡಬೇಕು. ಅದ್ರ ಬಗ್ಗೆ ಮಾತಾಡಿ ಅಮ್ಮ ನೀವು. ದೇವಕಿ, ಆಫೀಸಿಗೆ ತಡ ಆಗ್ತಿದೆ, ಬೇಗ ಬಾ. ಹಾ, ಬಂದೆ. ಏ ಪಾಪು, ಎಷ್ಟೊತ್ತೆ ನೀನು, ಬೇಗ ಬಾ. ಬಂದೆ. ಟೈಮ್ ನೋಡ್ಕೊಂಡಿದ್ಯಾ? ತಗೊಳ್ಳಿ. ಥ್ಯಾಂಕ್ ಯು, ಹೋಗಿ ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ ಆಫೀಸ್ಗೆ. ಸರಿಯಪ್ಪ, ಹೋಗ್ಬಿಟ್ಟು ಬಾ. ಬಾ. ಹ್ಞೂ. ರೀ, ಏನಾಯ್ತು? ಡಾಕ್ಟರ್ ಏನಂದ್ರು? ಆಪರೇಷನ್ ಏನಾರು ಮಾಡ್ಬೇಕಂತ? ಬ್ಲಡ್ ಬೇಕಾ? ನಾನ್ ಕೊಡ್ತೀನಿ. ರೀ, ಯಾಕ್ರಿ ಇಷ್ಟು ಓವರ್ ಆಗಾಡ್ತೀರಾ? ಇಷ್ಟು ಸಣ್ಣ ಗಾಯಕ್ಕೆ ಯಾರಾದ್ರೂ ಆಪರೇಷನ್ ಮಾಡ್ತಾರಾ? ಹಾ, ಯಾಕೆ? ಹಾರ್ಟ್ ಅಲ್ಲಿ ಹೋಲ್ ಆದ್ರೆ ಆಪರೇಷನ್ ಮಾಡಲ್ವಾ? ಎಕ್ಸ್ಕ್ಯೂಸ್ ಮೀ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಗಾಯ ಆಗಿರೋದು ಕೈಗೆ, ಹಾರ್ಟ್ಗಲ್ಲ. ಆದ್ರೆ ನನ್ನ ಹಾರ್ಟ್ ಗಾಯ ಮಾಡ್ಬಿಟ್ರಿ. ಏನಿಲ್ಲ, ಬನ್ನಿ ಹೋಗೋಣ ಅಂದೆ. ಎಲ್ಲಿಗೆ? ಅದೇ, ನಿಮ್ಮನ್ನ ಸೇಫ್ ಆಗಿ ಮನೆಗೆ ಡ್ರಾಪ್ ಮಾಡೋಣ ಅಂತ. ನನಗೂ ಹೋಗೋದ್ ಗೊತ್ತಿದೆ, ನೀವೇನ್ ಡ್ರಾಪ್ ಮಾಡೋದ್ ಬೇಕಾಗಿಲ್ಲ. ಅಯ್ಯೋ ಪಾಪ, ಮೊದ್ಲೇ ಹುಷಾರಿಲ್ಲ, ಕೈಗ್ ಬೇರೆ ಗಾಯ ಆಗಿದೆ, ಹೇಗ್ ಹೋಗ್ತೀರಾ? ರೀ, ನನ್ನ ಗಾಯ ಆಗಿರೋದು ಕೈಗೆ, ಕಾಲಗಲ್ಲ. ಹೇಗ್ ಬಂದೋ ಹಾಗೆ ನಡ್ಕೊಂಡು ಹೋಗ್ತೀನಿ. ಬಾಯ್. ರೀ, ನೀವೇನೋ ನಡ್ಕೊಂಡು ಹೋಗ್ತೀರಾ, ಆದ್ರೆ ಮೊದ್ಲೇ ನಿಮಗ್ ಫ್ಯಾನ್ಸ್ ಜಾಸ್ತಿ, ಯಾವಾಗ ಅಟ್ಯಾಕ್ ಮಾಡ್ತಾರೋ ಏನೋ. ಸುಮ್ನೆ ರಿಸ್ಕ್ ಯಾಕೆ? ಇದೇ ನನ್ನ ಬೈಕು, ನಿಮ್ಮನ್ನ ಹೊತ್ಕೊಂಡು ಹೋಗ್ ನನ್ನ ಬೈಕ್ ಇದೆ, ನಿಮ್ ಗಾರ್ಡ್ ಮಾಡಕ್ ನಾನಿದ್ದೀನಿ, ಸುಮ್ನೆ ಯೋಚನೆ ಮಾಡಿ. ಯೋಚನೆ ಮಾಡ್ದೆ, ನನಗ್ ನೀವು ಬೇಡ, ನಿಮ್ಮ ಬೈಕು ಬೇಡ. ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್. ರೀ ರೀ ರೀ, ನಿಂತ್ಕೊಳ್ರಿ. ರೀ, ಎಸ್ಸಲ ಹೇಳ್ಬೇಕ್ರಿ ನಿಮ್ಗೆ, ನಾನ್ ನಿಮ್ ಜೊತೆ ಬರಲ್ಲ ಅಂತ. ನೀವ್ ಹೀಗೆ ನನ್ನ ಹಿಂದೆ ಬರ್ತಾ ಇದ್ರೆ ನೋಡ್ದವ್ರು ನನ್ ಬಗ್ಗೆ ಏನ್ ಅನ್ಕೊಳಲ್ಲ, ಸುಮ್ನೆ ಹೋಗ್ರಿ. ಸರಿ, ನಾನು ಹೋಗ್ತೀನಿ, ನಿಮ್ ನಂಬರ್ ಕೊಡಿ. ವಾಟ್, ನಂಬರ? ನಾನ್ ಯಾಕ್ರಿ ಕೊಡ್ಬೇಕು? ರೀ, ನೀವೇ ಹೇಳಿದ್ರಲ್ಲ ಸಿಕ್ದಾಗೆಲ್ಲ ಒಂದ್ ನಂಬರ್ ಕೊಡ್ತೀನಿ ಅಂತ. ಲಾಸ್ಟ್ ಟೈಮ್ ಸಿಕ್ದಾಗ ಒಂದ್ ಕೊಟ್ಟಿದ್ರಿ, ಇವಾಗ ಎರಡ್ ಕೊಡಿ. ಕೇಳ್ತಿದಾನಲ್ಲ, ಎರಡು ಕೊಡಮ್ಮ. ಏಯ್, ಕೊಡ್ತೀನಿ ನಿಂಗೆ ಸರಿಗೆ. ರೀ, ನಿಮಗ್ ನಗುನಾ? ನೋಡ್ದವ್ರೆಲ್ಲ ನಿಮ್ ಬಗ್ಗೆ ಅಲ್ಲ, ನನ್ ಬಗ್ಗೆ ತಪ್ಪು ತಿಳ್ಕೊತಾ ಇದಾರೆ. ಬೇಗ ನಂಬರ್ ಕೊಡ್ರಿ. 8. ಅಷ್ಟೇನಾ? ಇನ್ನೇನ್ ಬೇಕು? ಫ್ರೀ ಇದ್ರೆ ಒಂದೆರಡು ಮಾತು, ಓಕೆ ಅಂದ್ರೆ ಒಂದ್ ಕಪ್ ಕಾಫಿ. ಬಾಗಿಲು ಬಡಿತಾ ಇದ್ದಾರೆ ಅಂದ್ರೆ ಅವ್ರೇ ಅವ್ರೇ ಮಾ. ಏಯ್, ಬಾಗಿಲು ತೆಗೇ. ತೆಗಿಲಿಲ್ಲ ಅಂದ್ರೆ ಬಾಗಿಲು ಬಾಂಬ್ ಇಟ್ಟು ಸಿಡಿಸ್ಬಿಡ್ತೀನಿ. ತೆಗ್ಯ ಬಾಗ್ಲು. ತೆಗಿದ್ಯಾ ಇಲ್ವಾ?
ದೇವಕಿ, ನೀನು ಎಲ್ಲಾದರೂ ಹೋಗಿ ಬಚ್ಚಿಟ್ಕೋ, ನಾನು ಹೋಗಿ ಬಾಗಿಲು ತೆಗಿತೀನಿ. ಬೇಡಮ್ಮ, ನಾನೇ ತೆಗಿತೀನಿ. ಬೇಡವೇ, ನನ್ನ ಮಾತು ಕೇಳು, ಹೋಗು, ಬಚ್ಚಿಟ್ಕೋ, ಹೋಗು, ಬೇಗ ಹೋಗು, ಹೋಗಮ್ಮ, ಬೇಗ ಹೋಗು. ಬಂದ್ರಿ, ನಿಮ್ಮನ್ನ ಬಿಟ್ಟು ಹೋಗಿ ಮನ್ಸೇ ಆಗ್ತಿಲ್ಲ. ನೀವೇನೋ ಒಬ್ಬರೇ ಹೋಗ್ತೀನಿ ಅಂತ ಹೇಳ್ಬಿಟ್ರಿ. ನಿಮ್ಮೊಬ್ಬರನ್ನೇ ಕಳ್ಸಕ್ಕೆ ನನಗ್ ಮನ್ಸಾಗ್ಲಿಲ್ಲ ಅಂದೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ರೀ, ನೀವಿ ಸೀರಿಯಸ್ ಆಗಿ ಮಾತಾಡ್ಬೇಡ್ರಿ, ಭಯ ಆಗುತ್ತೆ. ಭಯ ನಿಮಗೆ? ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕ್ರಿ. ನಿಮಗ್ ನಿಜವಾಗ್ಲೂ ಅಷ್ಟ್ ಭಯ ಇದ್ದಿದ್ರೆ ನನ್ ಹಿಂದೆ ಹೀಗ್ ಬರ್ತಿರ್ಲಿಲ್ಲ. ಆಕ್ಚುಲಿ ಭಯ ಇರೋದಕ್ಕೇನೆ ನಿಮ್ ಹಿಂದೆ ಬರ್ತಾ ಇರೋದು, ಇಲ್ಲ ಅಂದಿದ್ರೆ ನಿಮ್ ಪಕ್ಕದಲ್ಲೇ ಬರ್ತಾ ಇದ್ದೆ. ಹೆಣ್ಮಕ್ಳು ಚೂರ್ ಸಲ್ಗೆ ಕೊಟ್ರೆ ಸಾಕು, ಸಮಕ್ಕೆ ಬರಕ್ಕೆ ಪ್ರಯತ್ನ ಪಡ್ತೀರಲ್ಲ. ನೀವ್ ಸಲ್ಗೆ ಕೊಡೋದೆ ನಾವ್ ಸಮಕ್ ಬರಕ್ ತಾನೆ? ರೀ, ಹಾಗ ನೋಡ್ಬೇಡ್ರಿ, ನನಗ್ ಭಯ ಆಗತ್ತೆ ಅಂತ ಹೇಳದ್ನಲ್ಲ. ನೋಡಿ, ಊರಲ್ಲಿ 100 ಜನ ಗಂಡ್ಮಕ್ಳಿದ್ದು ಅದರಲ್ಲಿ ಒಬ್ಬ ನಿಮ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಖುಷಿ ಪಡಬೇಕು, ಯಾಕೆ ಅಂದ್ರೆ ಇನ್ನೂ 99 ಜನ ನಿಮ್ಮನ್ನ ಗೌರವಿಸ್ತಾರೆ ಅಂತ. ಆದ್ರೆ ಆ ಒಬ್ಬ ಹುಡುಗ ಇರ್ಲಿಲ್ಲ ಅಂದಿದ್ರೆ ಆ 99 ಜನನು ನಿಮ್ ಹಿಂದೆ ಬಿದ್ದಿರೋರಪ್ಪ. ಹಲೋ, ಈ ಮಾತನ್ನ ನಮ್ಮ ಅಪ್ಪಂಗೆ ಹೇಳಿದ್ರೆ ಆ 99 ಪ್ಲಸ್ ಈ ಒಂದು ಕೊಂಬಿ ಹಿಂದೆ ಇರ್ಬೇಕಾಗತ್ತೆ, ನಿಮಗ ಓಕೆನಾ? ಇದೇನಪ್ಪ ಇದು, ನಮ್ಗೆ ರಿವರ್ಸ್ ಆಗೋಯ್ತಲ್ಲ. ಓಕೆ, ನಾಂದೆ. ಹಾ, ರೀ ಏನ್ರಿ ನೀವು, ನಮ್ಮ ಇಂಡಿಯಾಲಿ ಇವಾಗ್ಲೇ ಬಾಯ್ ಇಸ್ಟ್ ಗರ್ಲ್ ರೇಷಿಯೋ 10:9 ಆಗಿದೆ. ನೀವು ಹುಡುಗಿರು ಹಿಂದೆ ಬರೋ ಹುಡುಗರ್ನೆಲ್ಲ ಜೈಲ್ಗೆ ಹಾಕ್ಸಿದ್ರೆ 10:5 ಆಗ್ಬಿಡುತ್ತೆ ಅಷ್ಟೇ. ಮತ್ತೆ ಜಾಗ ಖಾಲಿ ಮಾಡಿ, ರೇಷಿಯೋ ಮೇಂಟೈನ್ ಮಾಡಿ. ನಾನಿದ್ ಮಾಡ್ಬೇಕು ಅಂದ್ರೆ ಮತ್ತಿನ್ನೊಂದ್ ನಂಬರ್ ಕೊಡಿ. ಅಯ್ಯೋ, ನಿಮ್ಮ ಆಗ್ಲೇ ಕೊಟ್ಟನಲ್ರಿ. ಅದು ಆಗ ಸಿಕ್ಕಾಗ, ನೀವ್ ಹೇಳಿದ್ದು ಸಿಕ್ಕಾಗೆಲ್ಲ ಒಂದೊಂದ್ ನಂಬರ್ ಕೊಡ್ತೀನಿ ಅಂತ ತಾನೆ ಕೊಡ್ಲ? ಹಾಗಾದ್ರೆ ರೀ, ನಾನ್ ಕೇಳಿದ ನಂಬರ್ ರೀ. ರೀ, ಅದು ಹಾಗಲ್ಲ, ನಾನ್ ನಿಮಗ್ ಪ್ರತಿ ಸತಿ ಸಿಕ್ದಾಗ್ಲೂ ನಂಬರ್ ಕೊಡ್ತೀನಿ ಅಂತಲ್ಲ, ದಿನಕ್ ಒಂದ್ ನಂಬರ್ ಕೊಡ್ತೀನಿ ಅಂತ. ಅಯ್ಯೋ ಕರ್ಮ, ಹಾಳಾಗ್ ಹೋಗ್ಲಿ ಬಿಡಿ. ನೀವಂತೂ ನಿಮ್ ನಂಬರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡೋದ್ ಬಿಡಲ್ಲ ಅಂತ ಗೊತ್ತಾಗೋಯ್ತು. ನಾವಂತೂ ಹಂಗಲ್ಲ, ಫುಲ್ ಪೇಮೆಂಟ್. ಒಂದ್ ನಿಮಿಷ, ನಿಮ್ಗೇನಾದ್ರೂ ನನ್ ಜೊತೆ ಮಾತಾಡ್ಬೇಕು ಅನ್ಸಿದ್ರೆ, ಅನ್ಸದೇನೋ ಅನ್ಸೇ ಅನ್ಸುತ್ತೆ, ತಗೊಳ್ಳಿ ಈ ನಂಬರ್ಗೆ. ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ತಗೊಳ್ರಿ. ಓಕೆ, ಬಾಯ್. ಏನೇ ಮುದುಕಿ, ನೀನಿನ್ನೂ ಬದುಕಿದ್ಯಾ? ನಾನೆಲ್ಲೋ ಇಷ್ಟೊತ್ತಿಗೆ ನಿನ್ನ ಫೋಟೋ ಫ್ರೇಮ್ ಒಳಗಡೆ ಸೇರ್ಕೊಂಡಿರ್ತೇನೋ ಅನ್ಕೊಂಡಿದ್ದೆ. ಏಯ್, ಯಾರು ನೀನು?
ಏನ್ ಬೇಕಾಗಿತ್ತು ನಿನಗೆ? ಅಲ್ಲಲ್ಲ, ನಾವು ಯಾರ? ಪಾಪ, ನಿನಗೆ ವಯಸ್ಸಾಯ್ತು, ಅರಳೋ ಮರಳೋ ಎಲ್ಲಿ ನೆನ್ಪಿರತ್ ಹೇಳು. ಹೋಗ್ಲಿ, ನನ್ ಮಗ ಆದ್ರೂ ನೆನ್ಪಿದಾನ? ಭೋಪಾ, ನೆನಪಾದ್ನ ನನ್ ಮಗ? ಯಾರು ನೀವ್? ಯಾರು ಅಂತ ನನಗ್ ಗೊತ್ತಿಲ್ಲ, ಹೋಗಿ ಇಲ್ಲಿಂದ. ಏಯ್, ಜಾಸ್ತಿ ನಾಟಕ ಮಾಡ್ಬೇಡ. ಈಗ್ಲೂ ಆಗ್ಲೋ ಅನ್ನೋ ತರ ಇದ್ಯಾ? ನಿನಗೆ ಇಷ್ಟಿರ್ಬೇಕಾದ್ರೆ ನಮ್ಗಳಿಗೆ ಇನ್ನೆಷ್ಟು ಇರ್ಬೇಡ. ಬಾಯಿ ಮುಚ್ಕೊಂಡು ನಿನ್ ಸೊಸೆನ್ ಹೊರಗಡೆ ಕರಿ. ಒಂದ್ಸರಿ ಹೇಳಿದ್ರೆ ನಿನಗ್ ಅರ್ಥ ಆಗಲ್ಲ, ಇಲ್ಲಿ ಯಾರು ಇಲ್ಲ. ಏಯ್, ಹೋಗೆ ಅಮ್ಮ. ಅಯ್ಯೋ, ಏಯ್ ಹುಡುಕ್ರ, ಎಲ್ಲಾರು ಸರಿಯಾಗಿ ಹುಡುಕ್ರ. ಅಯ್ಯಯ್ಯೋ, ಬೇಡಮ್ಮ ಬೇಡ, ನಿಲ್ಸಿ ನಿಲ್ಸಿ. ವಜ್ರಮ್ಮ ವಜ್ರಮ್ಮ, ದಯವಿಟ್ಟು ತೊಂದರೆ ಕೊಡ್ಬೇಡ, ಇಲ್ಲಿಂದ ಹೊರಟೋಗ್ಬಿಡಮ್ಮ. ಏನಂದೆ ವಜ್ರಮ್ಮ? ಎರಡು ನಿಮಿಷದ ಹಿಂದೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಯಲ್ಲೇ ಮುದ್ಕಿ, ಈಗ ನನ್ ಹೆಸರಿಡ್ದು ಕರಿತಾ ಇದ್ಯಾ? ಏಯ್, ಸಿಕ್ಕದ್ಲೇನ್ರ? ಇಲ್ಲಮ್ಮ. ಏಯ್, ಮೇಲೆ ಕೆಳಗಡೆ ಅಕ್ಕ ಪಕ್ಕ ಎಲ್ಲ ಸರಿಯಾಗಿ ಹುಡುಕ್ರ? ವಜ್ರಮ್ಮ ನೀನು ಕೈ ಮುಗಿದ್ರ? ಸುಮ್ನೆ ಕಿರಿಕಿರಿ ಮಾಡ್ಬೇಡ, ಇವತ್ತು ನಾನು ಕೊಲ್ಲೋ ಮೂಡಲ್ ಬಂದಿಲ್ಲ. ಸುಮ್ನೆ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ರೂಪಾ. ಒಂದ್ 5 ನಿಮಿಷ ಇರು, ಆ ದೇವಕಿನ ಕರ್ಕೊಂಡ್ ಬಂದು ನಿನ್ ಕಣ್ಣು ಮುಂದೆ ನಿಲ್ಲಿಸ್ತೀನಿ. ಸಿಕ್ಕಿದ್ರು ಬಿಡ್ರೋ.
ದೇವಕಿ, 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 ನನ್ನ ದೇವಕಿ. ದಯವಿಟ್ಟು ನನ್ನ ಬಿಟ್ಬಿಡು ನೋಡು, ನನಗೆ ನಂದೇ ಆದ ಸಂಸಾರ, ಮಕ್ಕಳು ಇದ್ದಾರೆ, ದಯವಿಟ್ಟು ಇಲ್ಲಿಂದ ಹೊರಟೋಗು, ಪ್ಲೀಸ್ ಹೊರಟೋಗು. ನಂದೇವ್ಕಿ, 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 ದೇವ್ಕಿ, ಭೂಪತಿ, ಚೆನ್ನಾಗ್ ನೋಡು ಅವಳನ್ನ, ಸರಿಯಾಗ್ ನೋಡು, ನಿಂಗ್ ಹಳೇದೆಲ್ಲ ನೆನ್ಪಾಗತ್ತೆ ಕಣೋ. ಸ್ವಾಮಿಗಳು ಹೇಳಿದ್ದಾರೆ ನಿನಗೆ ಖಂಡಿತ ನೆನಪಾಗತ್ತೆ ಅಂತ. ಸರಿಯಾಗ್ ನೋಡು, ಚೆನ್ನಾಗ್ ನೋಡು ಮಗ್ನೆ ಅವಳನ್ನ. ಭೂಪತಿ, ಭೂಪತಿ, ಇಲ್ಲಿ ಇಲ್ಲಿ ನೋಡು ಮಗ್ನೆ, ನಾನ್ ಯಾರು ಹೇಳು? ದೇವಕಿ, 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 ನಂದು, ನಂದೇವಕಿ, ಮುಟ್ಬೇಡ ಅವಳನ್ನ, ನನ್ನ ಮಗನಿಗೆ ಆಚಾರ ಬಿಡಿಸ್ಬಿಡ್ತಾನಷ್ಟೇ. ಬಿಡು.